ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ದಟ್ ಈಸ್ ಸ್ವಪ್ನಸ್ ಟ್ಯುಟೋರಿಯಲ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಇಂಗ್ಲೀಷ್. ಸೊ ಇಂಗ್ಲೀಷಲ್ಲಿ ನಾನು ಇವತ್ತು ಪ್ಲೇನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಎಲ್ಲರಿಗೂ ಗೊತ್ತಿರೋಂಗೆ ಪ್ಲೇ ಬಂದು ಫೈಯರ್ ಆ್ಯಂಡ್ ದಿ ರೇನ್. ನಾನು ಆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಆ್ಯಕ್ಟ್ 1 ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಒಂದು ವೀಡಿಯೋದಲ್ಲಿ ಆ್ಯಕ್ಟ್ 2 ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಆ್ಯಕ್ಟ್ 2 ಏನು ಯಾವ ಬೇಸಿಸ್ ಮೇಲೆ ಬರೆದಿದ್ದಾರೆ ಅಂದರೆ, ಅದರದ್ದು ಆ್ಯಕ್ಟ್ 1ದೇ ಒಂದು ಕಂಟಿನ್ಯೂ ವರ್ಷನ್ ಆಗಿದೆ ಇದು. ಇಲ್ಲಿ ಆ್ಯಕ್ಟ್ 2ಅಲ್ಲಿ ಅರ್ವಾಸು ಏನು ಮಾಡ್ತಾನೆ ಅಂದರೆ, ನಿತಿಲಾಯಿ ಪೇರೆಂಟ್ಸ್ನ ಮೀಟ್ ಮಾಡಬೇಕು ಅಂತ ಹೇಳಿ ಹೋಗ್ತಾನೆ. ಬಟ್ ಅಲ್ಲಿ ನೋಡಿದ್ರೆ ಅವ್ನು ಅರ್ವಾಸು ಹೋಗೋಷ್ಟರಲ್ಲಿ ಆಗಲೇ ಮೀಟಿಂಗ್ ಎಲ್ಲ ಮುಗ್ದೋಗಿರುತ್ತೆ. ಮೀಟಿಂಗ್ ಎಲ್ಲ ಮುಗ್ದೋಗಿ ಅಲ್ಲಿ ಅವ್ನು ತುಂಬ ಬೇಜಾರಿಂದ ಕಾಯ್ಕೊಂಡು ಕೂತಿರ್ತಾನೆ. ಅಷ್ಟರಲ್ಲಿ ನಿತಿಲಾಯಿ ಅವ್ರ ಅಣ್ಣನ ಎಂಟ್ರಿ ಆಗುತ್ತೆ. ನಿತಿಲಾಯಿ ಅವ್ರ ಅಣ್ಣನ ನೋಡಿದ ತಕ್ಷಣ ಅರ್ವಾಸು ಕೇಳ್ತಾನೆ, ಏನಾಯಿತು ಈ ಥರ, ಮೀಟಿಂಗ್ ಯಾವಾಗ ಮುಗೀತು ಅಂತ ಎಲ್ಲ ಕೇಳಿದಾಗ, ಆಗ ನಿತಿಲಾಯಿ ಅವ್ರ ಅಣ್ಣ ಹೇಳ್ತಾನೆ, ನಿನಗೋಸ್ಕರ ತುಂಬ ಹೊತ್ತು ಕಾದೋ, ಎಲ್ಲ ಊರವ್ರು ಫುಲ್ ಕಾದೋ, ಬಟ್ ನೀನು ತುಂಬ ಲೇಟಾಗಿ ಬಂದೆ, ಅದರಿಂದ ಏನಾಯಿತು ಅಂದರೆ ಇಡೀ ಊರವ್ರು ತುಂಬ ಬೇಜಾರು ಮಾಡಿಕೊಂಡ್ರು. ಯಾಕೆಂದರೆ ನಾವು ಆಗಲೇ ಹೇಳ್ದಂಗೆ ಅಪ್ಪರ್ ಕ್ಯಾಸ್ಟ್ ಪೀಪಲ್ಲು ಯಾವಾಗಲೂ ಹುಡುಗಿರನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಹೊರತು ಯಾರೂ ಒಂದು ಮದುವೆ ಆಗೋ ಇಂಟೆನ್ಷನಲ್ಲಿ ಲೋವರ್ ಕ್ಯಾಸ್ಟ್ ಹುಡುಗಿರನ್ನ ನೋಡಲ್ಲ. ಸೊ ನೀನು ಹಂಗೆ ಅಂದ್ಕೊಂಡು ಈ ಮೀಟಿಂಗ್ನ ಎಂಡ್ ಮಾಡೋಣ ಅಂತ ಹೇಳಿ ಎಲ್ಲರೂ ನಿರ್ಧಾರ ಮಾಡ್ಕೊ ಅಂತ ನಿತಿಲಾಯಿ ಅವ್ರ ಅಣ್ಣ ಹೇಳ್ತಾನೆ. ಆಗ ಇಲ್ಲಿ ಅರ್ವಾಸು ಅವನಿಗಾಗಿದ್ದ ಒಂದು ಏನೇನೆಲ್ಲ ಸಿಚುಯೇಷನ್ನ ಫೇಸ್ ಮಾಡಿದ್ನೋ ಅದ್ರ ಬಗ್ಗೆ ಎಲ್ಲ ಅರ್ವಾಸು ಹೇಳ್ತಾ ಹೋಗ್ತಾನೆ. ಏನು ಅಂದರೆ ಯುವಕ್ರಿಯ ಒಂದು ಲೈಫು ತುಂಬ ಡೇಂಜರಸಲ್ಲಿ ಇತ್ತು. ಸೊ ಆವಾಗ ಏನು ಮಾಡ್ದ ಅಂದರೆ ಅರ್ವಾಸು ಹೋಗಿ ಯುವಕ್ರಿನ ಉಳ್ಸೋಕ್ಕೆ ಪ್ರಯತ್ನ ಪಟ್ಟ, ಆದ್ರೂ ಯುವಕ್ರಿ ಬ್ರಹ್ಮರಾಕ್ಷಸಿಂದ ಸತ್ತ ಅನ್ನೋದೆಲ್ಲ ಅವನು ನಿತಿಲಾಯಿ ಅವ್ರ ಅಣ್ಣಂಗೆ ಹೇಳ್ದ. ಬಟ್ ನಿತಿಲಾಯಿ ಅವ್ರ ಅಣ್ಣ ಏನಂತಾನೆ ಅಂದರೆ, ನೀನು ಏನೇನೆಲ್ಲ ಸಿಚುಯೇಷನ್ಸ್ನ ಫೇಸ್ ಮಾಡಿದೆಯೋ ಅದು ನಾನು ಅರ್ಥ ಮಾಡ್ಕೋಬೋದು, ಬಟ್ ಮೀಟಿಂಗ್ ಅಂದರೆ ಎಲ್ಲ ಊರವರೆಲ್ಲರೂ ಕೂಡ ನೀನು ಬರ್ತೀಯಾ, ನಿನ್ನ ಮತ್ತು ನಿತಿಲಾಯಿ ಒಂದು ಮದುವೆ ವಿಷಯನ ಎಲ್ಲರ ಮುಂದೆ ಚರ್ಚೆ ಮಾಡಬೇಕು ಅಂತ ಎಲ್ಲ ನಿರ್ಧಾರ ಮಾಡ್ಕೊಂಡಿದ್ರು. ಆದರೆ ನೀನು ಬರೋದು ಲೇಟ್ ಆಯಿತು ಅಂತ ಹೇಳಿ ಇವರು ಎಲ್ಲ ಫುಲ್ ಮೀಟಿಂಗ್ ಎಲ್ಲ ಕ್ಲೋಸ್ ಮಾಡಿ ಅವ್ರೇನು ಮಾಡಿದ್ರು ಅಂದರೆ ನಿತಿಲಾಯಿನ್ನು ಕೇಳಿದ್ರು. ಆಗ ಅಲ್ಲಿ ನಮ್ಮದೇ ಆದ ಒಂದು ಕಮ್ಯುನಿಟಿಯಲ್ಲಿ ಒಬ್ಬ ಹುಡುಗ ಏನು ಮಾಡಿದ ಅಂದರೆ, ನಿತಿಲಾಯಿನ ಮದುವೆ ಆಗ್ತೀನಿ ಅಂತ ಹೇಳಿ ಅವನೇ ಮುಂದೆ ಬಂದ. ಅದಕ್ಕೆ ಇವರೆಲ್ಲ ಏನು ಮಾಡಿದ್ರು ಅಂದರೆ, ಓಕೆ ಇವನ್ನೇ ನಿತಿಲಾಯಿನ ಮದುವೆ ಮಾಡಿಕೊಡೋಣ ಅಂತ ಹೇಳಿ ಎಲ್ಲ ನಿರ್ಧಾರ ಮಾಡಿಕೊಂಡ್ರು. ಇವಾಗ ಆ ಹುಡುಗ ಏನು ಅಷ್ಟೊಂದೇನು ಶ್ರೀಮಂತ ಅಲ್ಲ, ಆದರೆ ಒಳ್ಳೆ ಹುಡುಗ ಅಂತ ಹೇಳಿ ಎಲ್ಲರೂ ಒಪ್ಕೊಂಡ್ರು. ಇವಾಗ ಆ ಒಂದು ಹುಡುಗನ ಜೊತೆನೆ ನಿತಿಲಾಯಿ ಮದುವೆ ಮಾಡ್ತೀವಿ ಅಂತ ಹೇಳಿ ನಿತಿಲಾಯಿ ಅವ್ರ ಅಣ್ಣ ಹೇಳ್ತಾನೆ. ಆಗ ಈ ಅರ್ವಾಸುಗೆ ತುಂಬ ಬೇಜಾರಾಗುತ್ತೆ. ಅವಾಗ ಅರ್ವಾಸು ಹೇಳ್ತಾನೆ, ಪ್ಲೀಸ್ ನಾನು ಒಂದೇ ಒಂದು ಸತಿ ನಿತಿಲಾಯಿ ಜೊತೆ ಮಾತಾಡಬೇಕು, ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಅರ್ವಾಸು ಎಷ್ಟೇ ಸತಿ ಹೇಳಿದ್ರು ನಿತಿಲಾಯಿ ಅವರ ಅಣ್ಣ ಒಪ್ಪಲ್ಲ. ಯಾಕೆಂದರೆ ಒಂದು ಹುಡುಗಿ ಬೇರೆ ಹುಡುಗನ ಜೊತೆ ನಿಶ್ಚಯ ಆದಮೇಲೆ ಆ ಒಂದು ಕಮ್ಯುನಿಟೀಲಿ ಹೆಂಗಿತ್ತು ಅಂದರೆ, ಅವರು ಬೇರೆಯವ್ರ ಜೊತೆ ಮಾತಾಡಂಗಿರ್ತಿರ್ಲಿಲ್ಲ, ಅವ್ರ ಮದುವೆ ಆಗೋರಿಗೂ ಬೇರೆ ಹುಡುಗರ ಜೊತೆ ಮಾತಾಡಂಗಿರಲಿಲ್ಲ. ಅದಕ್ಕೆ ನಿತಿಲಾಯಿ ಅವ್ರ ಅಣ್ಣ ಹೇಳ್ತಾನೆ, ಅವಳು ಮದುವೆ ಆಗೋರಿಗೂ ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲ, ಏಕೆಂದರೆ ಅವಳು ಆಗಲೇ ತುಂಬ ಬೇಜಾರಲ್ಲಿದ್ದಾಳೆ, ನಿತಿಲಾಯಿಗೆ ಅರ್ವಾಸು ಸಿಗಲಿಲ್ಲ ಅಂತ ಅವಳು ಆಗಲೇ ಬೇಜಾರಲ್ಲಿದ್ದಾಳೆ, ಅದಕ್ಕೆ ನಿನ್ನ ಹತ್ರ ಮಾತಾಡಿದ್ರೆ ಇನ್ನೂ ಬೇಜಾರಾಗ್ತಾಳೆ ಅಂತ ಹೇಳಿ ನಿತಿಲಾಯಿ ಅವ್ರ ಅಣ್ಣ ಹೇಳ್ತಾನೆ. ಈ ಅರ್ವಾಸು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂ ಸಹ ಅವರು ನಿತಿಲಾಯಿ ಅವ್ರ ಅಣ್ಣ ಕೇಳಿಸ್ಕೊಳ್ಳೋದೇ ಇಲ್ಲ, ನೀನು ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ ಅರ್ವಾಸನ. ಅರ್ವಾಸು ಅದೇ ತುಂಬ ಬೇಜಾರಲ್ಲಿ ಅವನು ಹೋಗ್ತಿರ್ತಾನೆ. ಅವನಿಗೆ ತುಂಬ ಬೇಜಾರಾಗ್ತಿರುತ್ತೆ, ಯಾಕೆಂದರೆ ಈ ಕಡೆ ನಿತಿಲಾಯಿನೂ ಸಿಗಲಿಲ್ಲ, ಈ ಕಡೆ ಯವಕ್ರಿಗೆ ಸಹ ಸತ್ತೋದ. ಸೊ ಅವನಿಗೆ ಎರಡೂ ಕೂಡ ತುಂಬ ಬೇಜಾರಾಗಿ ಮನೆ ಹತ್ರ ಹೋಗ್ತಿರ್ತಾನೆ. ಅವನ ಮನೆ ಹತ್ರ ಹೋಗಿ ಅಷ್ಟರಲ್ಲಿ ಆಗಲೇ ನೈಟ್ ಆಗೋಗಿರುತ್ತೆ ಅರ್ವಾಸು ಹೋಗೋಷ್ಟರಲ್ಲಿ. ಅರ್ವಾಸು ಮತ್ತು ರಾಬಿಯಾ ಎಲ್ಲರೂ ಮಲ್ಕೊಂಡಿರ್ತಾರೆ. ಅಷ್ಟರಲ್ಲಿ ಸಡನ್ನಾಗಿ ಯಾರೋ ಬಂದಂಗೆ ಅನಿಸುತ್ತೆ ಅವರಿಬ್ರಿಗೆ. ಅದಕ್ಕೆ ಯಾರು ಅಂತ ನೋಡಿದ ತಕ್ಷಣ ಅಲ್ಲಿ ಪರ್ವಾಸು ಬಂದಿರ್ತಾನೆ. ಆಗ ಪರ್ವಾಸು ನೋಡಿದ ತಕ್ಷಣ ರಾಬಿಯಂಗೆ ತುಂಬ ಶಾಕ್ ಆಗೋಗುತ್ತೆ. ಆಗ ರಾಬಿಯ ಕೇಳ್ತಾನೆ, ಯಾಕೆ ನೀನು ಇಲ್ಲಿದ್ಯಾ, ಏನಾಯಿತು, ಇನ್ನೂ ಒಂದು ತಿಂಗಳಿದೆಯಲ್ಲ ಒಂದು ಯಜ್ಞ ಮುಗಿಯೋಕ್ಕೆ, ಇನ್ನೂ ಒಂದು ತಿಂಗಳು ಮುಂಚೆನೇ ನೀನು ಯಾಕೆ ಇಲ್ಲಿ ಬಂದಿದ್ಯಾ, ಏನಾಗಿದೆ ನಿನಗೆ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ರಾಬಿಯ ಕೇಳ್ತಿರ್ತಾನೆ ಆ ಪರ್ವಾಸುನ. ಆಗ ಪರ್ವಾಸು ಹೇಳ್ತಾನೆ, ಇಲ್ಲ ನಾನು ಹಾಗೆ ನನ್ನ ಹೆಂಡತಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಅಂತ ಹೇಳಿ ಪರ್ವಾಸು ಹೇಳ್ತಾನೆ. ಆಗ ಅಲ್ಲೇ ಇದ್ದ ರಾಬಿಯ ಹೇಳ್ತಾನೆ, ಯಾಕೆ ನೀನೇ ಆಚೆ ಬಂದ ಒಂದು ಯಜ್ಞದಿಂದ ಅಥವಾ ಅವ್ರಾಗ ಅವರೇ ನಿನ್ನ ದೂಕ್ ಕಳ್ಸಿದ್ರ, ಹೋಗು ನಿನ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿ ದೂಕಿ ಕಳ್ಸಿದ್ರ ಹೇಳು ಅಂತ ಹೇಳಿ ರಾಬಿಯ ಎಲ್ಲ ಕ್ವಶನ್ಸ್ನೆಲ್ಲ ಕೇಳಿದ ತಕ್ಷಣ ಅವನೇನು ಹೇಳ್ತಾನೆ ಅಂದರೆ, ಇಲ್ಲ
ನಾನು ಹೆಂಡ್ತೀನಿ ನೋಡೋಣ ಅಂತಲೇ ಹೇಳಿ ಬಂದೆ ಅಂತ ಎಲ್ಲ ಹೇಳ್ತಾನೆ. ಆಗ ರಾಬ್ಯ ಇದ್ದವನಿಗೆ ತುಂಬ ಕೋಪ ಬಂದ್ಬಿಡುತ್ತೆ, ಯಾಕೆಂದರೆ ಇನ್ನೂ ಒಂದು ಹೋಮ ಮುಗಿಯೋಕ್ಕೆ ಇನ್ನೂ ಒಂದೇ ಒಂದು ತಿಂಗಳು ಮಾತ್ರ ಇರುತ್ತೆ, ಆವಾಗ ಮಳೆ ಬರೆಸ್ಬೋದು. ಹೋಮ ಎಲ್ಲ ಮುಗಿದ ತಕ್ಷಣ ಇಂದ್ರ ಅದಕ್ಕೆ ಮೆಚ್ಚುಗೆ ಆಗಿ ಮಳೆ ಬರೆಸ್ತಾನೆ ಅಂತ ಹೇಳಿ ಎಲ್ಲ ನಂಬ್ಕೊಂಡಿರ್ತಾರೆ. ಆದರೂ ಇವನು ಈ ಥರ ಬಂದ್ಬಿಟ್ನಲ್ಲ ಅಂತ ಹೇಳಿ ರಾಬ್ಯಂಗೆ ಫುಲ್ ಬೇಜಾರಾಗಿ ಅವನು ತುಂಬ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪರ್ವಾಸುನ. ಆಗ ಪರ್ವಾಸು ಹೇಳ್ತಾನೆ, ಇದಕ್ಕೆ ಅನಿಸುತ್ತೆ ರಾಜಸ್ ಚೀಫ್ ಪ್ರೀಸ್ಟ್ ಆಗಿ ಪರ್ವಾಸ ನನ್ನ ಅಪಾಯಿಂಟ್ ಮಾಡಿದ್ದು, ಯಾಕೆ ಅಂದರೆ ರಾಬ್ಯಂಗೆ ವಯಸ್ಸಾಗಿರುತ್ತೆ. ಸೊ ರಾಜ ಎಲ್ಲ ಏನು ಅಂದ್ಕೊಂಡಿರ್ತಾರೆ ಅಂದರೆ ರಾಬ್ಯ ಸತ್ತೋಗ್ತಾನೆ, ಈ ಒಂದು ಯಜ್ಞ 10 ವರ್ಷದ ಯಜ್ಞ ಮುಗಿಯಷ್ಟಲ್ಲಿ ಇವನು ಸತ್ತೋಗ್ತಾನೆ ಅಂತ ಹೇಳಿ ರಾಬ್ಯ ಅವ್ರ ಮಗನ ಚೀಫ್ ಪ್ರೀಸ್ಟ್ ಆಗಿ ಅಪಾಯಿಂಟ್ ಮಾಡಿರ್ತಾನೆ. ಅದಕ್ಕೆ ಪರ್ವಾಸ ಹೇಳ್ತಿರ್ತಾನೆ, ಇದಕ್ಕೆ ಅನ್ಸುತ್ತೆ ಮೇ ಬಿ ರಾಜ ಏನು ಮಾಡಿರ್ತಾನೆ ಅಂದರೆ ಚೀಫ್ ಪ್ರೀಸ್ಟ್ ಆಗಿ ನನ್ನ ಅಪಾಯಿಂಟ್ ಮಾಡಿರ್ತಾನೆ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಆವಾಗ ರಾಬ್ಯಂಗೆ ತುಂಬ ಕೋಪ ಬಂದ್ಬಿಡುತ್ತೆ. ಆವಾಗ ಅವನು ಹೇಳ್ತಾನೆ, ನೀನು ಹೋಗಿ ನೀನು ರಾಜನಿಗೆ ಹೇಳು ಏನು ಅಂದರೆ ನಾನು ಪರ್ವಾಸು ಮತ್ತು ಅರ್ವಾಸು ಅವ್ರ ಮಕ್ಕಳು ಇಬ್ಬರು ಸಾಯೋವರೆಗೂ ಸಹ ಅವ್ರಿಗೆ ಪಿಂಡ ಇಕ್ಕೋನು ನಾನೇನೆ, ಅಷ್ಟು ವರ್ಷ ನಾನು ಜೀವಂತವಾಗಿರ್ತೀನಿ ಅಂತ ಹೇಳು ಹೋಗಿ ನಿಮ್ಮ ರಾಜನಿಗೆ ಅಂತ ಎಲ್ಲ ಹೇಳಿ ರಾಬಿಯ ಬೈತಿರ್ತಾನೆ. ಆಗ ಪರ್ವಾಸು ಹೇಳ್ತಾನೆ, ನಾನೊಂದು ಸ್ವಲ್ಪ ನನ್ನ ಹೆಂಡತಿ ಹತ್ರ ಮಾತಾಡಬೇಕಾಗಿದೆ, ಸೊ ನೀವೊಂದು ಸ್ವಲ್ಪ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾನೆ. ಆವಾಗ ರಾಬಿಯ ಹೇಳ್ತಾನೆ, ನಿನ್ನ ಹೆಂಡತಿ ಕೀರ್ತಿ ಅಲ್ಲಿಗಂಟ ಬಂದಿದ್ಯಾ, ಗೊತ್ತಾಗಿದೆಯಾ ಅಲ್ಲಿಗಂಟ ಅಂತ ಎಲ್ಲ ಕೇಳ್ತಾನೆ. ಯಾಕಂದರೆ ಇಲ್ಲಿ ವಿಶಾಖ ಏನು ಮಾಡಿರ್ತಾನೆ ಅಂದರೆ, ವಿಶಾಖ ಇದ್ದವಳು ಯವಕ್ರಿ ಜೊತೆ ಒಂದು ರಿಲೇಷನ್ಶಿಪ್ಪು ಅಲ್ಲಿರೋ ಅಂತ ಎಲ್ಲರಿಗೂ ಗೊತ್ತಾಗಿರ್ಬೋದು ಅಂತ ಹೇಳಿ ರಾಬಿಯ ಕೇಳ್ತಾನೆ. ಆಗ ಇವನು ಹೇಳ್ತಾನೆ, ಹೌದು ಪರ್ವಾಸ ಹೇಳ್ತಾನೆ, ಹೌದು ಇಂಥ ಒಂದು ಮ್ಯಾಟ್ರು ಎಲ್ಲರಿಗೂ ಗೊತ್ತಿದೆ, ಆದರೂ ನಾನು ಹೆಂಗ್ತೀನಿ ನೋಡೋಕ್ಕೆ ಬಂದಿದ್ದೀನಿ, ಒಂದು ಸ್ವಲ್ಪ ನಮ್ಮನ್ನ ಏಕಾಂತದಲ್ಲಿ ಬಿಡಿ ಅಂತ ಹೇಳಿ ಪರ್ವಾಸ ಹೇಳ್ತಾನೆ. ಆಗ ಇದನ್ನು ಕೇಳಿದ ತಕ್ಷಣ ರಾಬ್ಯಂಗೆ ತುಂಬ ಕೋಪ ಬಂದು ಅವನೇನು ಮಾಡ್ತಾನೆ ಅಂದರೆ ಕಾಡಿಗೆ ಹೋಗ್ತಿರ್ತಾನೆ ನಡ್ಕೊಂಡು, ಇವ್ರನ್ನೊಂದು ಸ್ವಲ್ಪ ಮಾತಾಡೋಕ್ಕೆ ಬಿಡೋಣ ಅಂತ ಹೇಳಿ ಅವ್ನು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಬೇಕಾದ್ರೆ ಪರ್ವಾಸ ತಡಿತಾನೆ, ಇಷ್ಟೊತ್ತಲ್ಲಿ ನೀವ್ಯಾಕೆ ಕಾಡಿಗೆ ಹೋಗ್ತಿದ್ದೀರಾ ಅಂತ ಎಲ್ಲ ಕೇಳಿದಾಗ ಅವನು ಹೇಳ್ತಾನೆ, ರಾಬ್ಯ ನನಗೆ ನೀವೇನೇನು ಮಾತಾಡ್ತೀರೋ ಅದನ್ನು ಕೇಳಿಸ್ಕೊಂಡು ನನಗೆ ಇಲ್ಲಿರೋಕ್ಕಾಗಲ್ಲ ಅಂತ ಹೇಳಿ ಹೋಗ್ತಿದ್ದೀನಿ ನಾನು ಅಂತ ಹೇಳಿ ಆವಾಗ ರಾಬ್ಯ ಹೇಳ್ತಾನೆ. ರಾಬ್ಯ ಹೋಗ್ತಾನೆ ಕಾಡ ಹತ್ರ ಹೋಗ್ತಾನೆ. ಆಗ ಅರ್ವಾಸು ಅಲ್ಲೇ ಇರ್ತಾನೆ, ಅರ್ವಾಸನ್ ನೋಡಿ ಆಗ ಅರ್ವಾಸನ್ ಕರೀತಾನೆ ಪರ್ವಾಸು. ಕರೆದು ಅವನು ಹೇಳ್ತಾನೆ, ನೀನು ಟ್ಯಾಮ್ರಿನ್ ಅಂದರೆ ಒಂದು ಮರದ ಹತ್ರ ಹೋಗಿ ಕೂತಿರು, ನಾನು ಸ್ವಲ್ಪ ನನ್ನ ಹೆಂಡತಿ ಜೊತೆ ಮಾತಾಡ್ತೀನಿ, ಅದಾದಮೇಲೆ ನೀನು ಬಂದು ನಮ್ಮ ಜೊತೆ ಜಾಯ್ನ್ ಆಗು ಅಂತ ಹೇಳಿ ಪರ್ವಾಸು ಹೇಳ್ತಾನೆ. ಆವಾಗ ಸರಿ ಅಂತ ಹೇಳಿ ಅರ್ವಾಸು ಏನು ಮಾಡ್ತಾನೆ, ಅರ್ವಾಸು ತನ್ನ ಅಣ್ಣನ ಮಾತು ಮೀರಬಾರ್ದು ಅಂತ ಹೇಳಿ ಅವನು ಅಲ್ಲಿಂದ ಸೀದಾ ಒಂದು ಮರದ ಹತ್ರ ಹೋಗಿ ಕೂತ್ಕೊಂಡಿರ್ತಾನೆ. ಆಗ ಇಲ್ಲಿ ವಿಶಾಖ ಮತ್ತು ಪರ್ವಾಸು ಇಬ್ಬರೇ ಇರ್ತಾರೆ ಆ ಒಂದು ಮನೆಯಲ್ಲಿ. ವಿಶಾಖ ಏನು ಮಾಡ್ತಾಳೆ ಅಂದರೆ ಒಳಗಡೆ ಮನೆ ಒಳಗಡೆಯಿಂದ ಒಂದು ಚಮ್ ನೀರು ತೊಗೊಬರ್ತಾಳೆ. ಯಾಕೆ ಅಂದರೆ ಯೂಶ್ವಲಿ ಆಗಿನ ಕಾಲದಲ್ಲೆಲ್ಲ ಮನೆ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ಕೈಕಾಲು ಮುಖ ತೊಳಿದಂಗೆ ಪ್ರವೇಶ ಮಾಡ್ತಿರ್ಲಿಲ್ಲ, ಅದಕ್ಕೆ ಪರ್ವಾಸಿಗೆ ಒಂದು ಚಮ್ ನೀರು ತಂದು ಕೊಡ್ತಾಳೆ. ತಂದು ಕೊಟ್ಟು ಅವಳು ಪರ್ವಾಸನ್ ಕೇಳ್ತಾಳೆ, ಹೇಗಿದ್ದೀರಾ ನೀವು ಅಂತ ಕೇಳ್ತಾಳೆ. ಆದರೂ ಕೂಡ ಪರ್ವಾಸು ಏನೂ ಆನ್ಸರ್ ಮಾಡಲ್ಲ. ಮತ್ತು ಅವಳು ಹೇಳ್ತಾಳೆ ಅವಳು, ನಿಮ್ಮ ಬಗ್ಗೆ ನಾನು ಬರೀ ಯಾರು ಹೋಮಕ್ಕೆ ವಿಸಿಟ್ ಹಾಕ್ತಾರೋ ಅವರೆಲ್ಲ ಹೇಳೋದು ಮಾತ್ರ ಕೇಳಿದ್ದೀನಿ ಅಷ್ಟೇ, ಹೇಗಿದ್ದೀರಾ ನೀವು ರೆಸ್ಟ್ ಮಾಡ್ತಿದ್ದೀರಾ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೂ ಅವನು ಆನ್ಸರ್ ಮಾಡಲ್ಲ. ಆಗ ಅವಳು ಹೇಳ್ತಾಳೆ, ನಾನು ಚೆನ್ನಾಗಿಲ್ಲದೆ ಇರಬೇಕಾದ್ರೆ ನೀವು ಯಾಕೆ ಬಂದಿಲ್ಲ, ನನಗೆ ಹುಷಾರಿಲ್ಲ ಅಂದಾಗ ಯಾಕೆ ಬರಲಿಲ್ಲ ನೀವು, ಯವಕ್ರಿ ವಿಷಯ ಗೊತ್ತಾಗಿದ ತಕ್ಷಣ ಬಂದಿದ್ದೀರಲ್ಲ, ಅಷ್ಟೊಂದು ಸ್ಪ್ರೆಡ್ ಆಗಿದೆಯಾ ನಂದು ಯವಕ್ರಿ ವಿಷಯ ಅಂತ ಹೇಳ್ತಾಳೆ. ಅದಕ್ಕೂ ಅವನು ಆನ್ಸರ್ ಮಾಡಲ್ಲ. ಆಗ ವಿಶಾಖ ಹೇಳ್ತಾಳೆ, ಹೌದು ನಾನು ಯವಕ್ರಿ ಜೊತೆ ಇದ್ದಿದ್ದು ನಿಜಾನೇ ಅಂತ ಹೇಳಿ ವಿಶಾಖ ಹೇಳ್ತಾಳೆ. ಆಗಲೂ ಸಹ ಅವನು ಯವಕ್ರಿ ಏನು ಆವಾಗಲೂ ಸಹ ಒಂದು ಪರ್ವಾಸು ಏನು ಆನ್ಸರ್ ಮಾಡಲ್ಲ, ಅವನು ಸುಮ್ಮನೆ ಮೌನದಲ್ಲೇ ಇರ್ತಾನೆ ಅವನು. ಆಗ ವಿಶಾಖ ಹೇಳ್ತಾಳೆ, ಹೋಗಿ ನಿಮ್ಮದು ಒಂದು ಕಾರ್ಯ ಇನ್ನೂ ಮುಗ್ದಿಲ್ಲ, ಇಂದ್ರನ ಮೆಚ್ಚಿಸ್ಬೇಕು ತಪಸ್ಸಿಂದ, ಹೋಗಿ ನೀವು ತಪಸ್ಸಿಗೆ ಹೋಗಿ ಅಂತ ಎಲ್ಲ ಹೇಳಿ ವಿಶಾಖ ಹೇಳ್ತಿರ್ತಾಳೆ. ಆಗ ಪರ್ವಾಸು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಏನು ಅಂದರೆ ದೇವತೆಗಳನ್ನ ಹೋಲ್ಸೋಕ್ಕೆ ತುಂಬ ಮಾರ್ಗಗಳಿದೆ, ಎಲ್ಲ ತಪಸ್ಸು ಮಾಡ್ತಾರೆ ಅಥವಾ ದೇವನ ಉಳಿಸ್ಕೋಬೇಕು ಅಂತ ಏನೇನೆಲ್ಲ ಕೆಲಸಗಳು ಮಾಡ್ತಾರೆ, ಅದೇ ಥರ ನೀನು ಯವಕ್ರಿ ಸಹ ಅವನು ಏನು ಮಾಡ್ದ ಅಂದರೆ ದೇವ್ರಿಗೆ ಒಲಿಸ್ಕೋಬೇಕು, ಅವನಿಗೆ ಯೂನಿವರ್ಸಲ್ ನಾಲೆಜ್ ಸಿಗಬೇಕು ಅಂತ ಹೇಳಿ ಅವನು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ತುಂಬ ಕಷ್ಟಪಡ್ತಾನೆ, ಆದರೆ ಇವಾಗ ಅವನು ಇಲ್ಲವೇ ಇಲ್ಲ. ಅದೇ ಥರ ನಾವು ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ದೇವತೆಗಳನ್ನೆಲ್ಲ ಮೆಚ್ಚಿಸಿ ಮಳೆ ಬರೆಸ್ಬೇಕು ಅಂತ ಹೇಳಿ ಯಜ್ಞ ಮಾಡ್ತಿದ್ದೀವಿ. ಈ ಯಜ್ಞದ ಬರೀ ಫಲಿತಾಂಶ ಪೂರ್ತಿ ನಂದೇ ಇರುತ್ತೆ
ಅಂತ ಹೇಳಿ ಅವನು ಪರವಾಸ ಏನು ಮಾಡ್ತಾನೆ ಅಂದರೆ ಸುಮ್ಮನೆ ಆಗೋಗ್ತಾನೆ. ಅದಾದಮೇಲೆ ಮತ್ತೆ ವಿಶಾಖ ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನು ಅಂದರೆ ನೀವು ಯಜ್ಞ ಎಲ್ಲ ಮುಗಿದ ತಕ್ಷಣ ನೀವು ಮತ್ತೆ ಮರಳಿ ಮನೆಗೆ ಬರ್ತೀರಾ ಇಲ್ವಾ ಅಂತ ಕೇಳ್ತಾಳೆ ವಿಶಾಖ. ಆದರೂ ಪರವಾಸು ಏನೂ ಆನ್ಸರ್ ಮಾಡಲ್ಲ. ಮತ್ತೆ ಇವಳು ಕೇಳ್ತಾಳೆ, ಆಗಿರೋದನ್ನೆಲ್ಲ ಮರ್ತಿ ಮತ್ತೆ ನಾವು ಸಂಸಾರ ಮಾಡ್ಬೋದಲ್ವಾ, ನಾವೊಂದು ಜನರ ಮಧ್ಯೆ ನಾವು ಚೆನ್ನಾಗಿ ಜೀವನ ಮಾಡ್ಬೋದಲ್ವಾ ಅಂತ ಹೇಳಿ ವಿಶಾಖ ಹೇಳ್ತಾಳೆ. ಆದರೂ ಇವನು ಪರವಾಸ ಸುಮ್ಮನೆ ಇರ್ತಾನೆ. ಆಗ ಮತ್ತೆ ಇವಳಿಗೆ ಹೇಳ್ತಾಳೆ ಇವಳು, ಯಾಕೆ ನೀವು ನಾನು ಇಷ್ಟು ಕ್ವಶನ್ಸ್ ಕೇಳಿದ್ರು ಯಾಕೆ ನೀವು ಆನ್ಸರೇ ಮಾಡ್ತಿಲ್ಲ, ಯಾಕೆ ನನ್ನ ಜೊತೆ ಮಾತಾಡೋಕ್ಕೆ ನಿಮ್ಗೆ ಇಷ್ಟ ಆಗ್ತಿಲ್ವಾ ಇಲ್ವಾ ಅಂತ ಹೇಳಿ ವಿಶಾಖ ಕೇಳ್ತಿರ್ತಾಳೆ. ಆವಾಗ ವಿಶಾಖಕ್ಕೆ ಫುಲ್ಲು ಬೇಜಾರಾಗೋಗಿ ಅವಳೇನು ಮಾಡ್ತಾಳೆ ಅಂದರೆ ಒಂದು ಬಿಲ್ಲು ಬಾಣ ಎತ್ಕೊಂಡು ಪರವಾಸಕ್ಕೆ ಕೊಡ್ತಾಳೆ. ಪರವಾಸಕ್ಕೆ ಕೊಟ್ಟು ಅವಳೇನು ಮಾಡ್ತಾಳೆ ಅಂದರೆ ನನ್ನ ಸಾಯಿಸ್ಬಿಡಿ, ಯಾಕಂದರೆ ನನಗೆ ನೀವಿಲ್ಲದೆ ನನಗೆ ಬದುಕೋಕ್ಕಾಗಲ್ಲ, ಅದು ಬಿಟ್ಟು ನಿಮ್ಮ ಅಪ್ಪ ನನ್ನ ಜೊತೆ ತುಂಬ ಮಿಸ್ಬಿಹೇವ್ ಮಾಡ್ತಾನೆ, ಯಾಕೆ ಅಂದರೆ ಆಶ್ರಮದಲ್ಲಿ ಯಾರೂ ಇರಲ್ಲ. ಅರ್ವಾಸು ಏನು ಮಾಡ್ತಾನೆ ಅಂದರೆ ಅರ್ವಾಸು ಬೆಳಗ್ಗೆ ಹೋದರೆ ಒಂದು ಸಾಯಂಕಾಲನೇ ಮತ್ತೆ ಮರಳಿ ಬರೋದು. ಆವಾಗ ನಾನು ಬರೀ ನಿಮ್ಮ ಅಪ್ಪ ರಾಬಿಯನ್ ಜೊತೆನೇ ಇರಬೇಕು, ಅವನ ಜೊತೆ ಕೆಟ್ಟದಾಗೆಲ್ಲ ಬಿಹೇವ್ ಮಾಡ್ತಾನೆ, ಅದ್ರ ಬದಲು ನೀವೇ ಸಾಯಿಸಿದ್ರೆ ಒಳ್ಳೆಯದು ನನ್ನ ಅಂತ ಹೇಳಿ ಅವಳೊಂದು ಬಿಲ್ಲು ಬಾಣ ಕೊಡ್ತಾಳೆ ಪರವಾಸು ಕೈಲಿ. ಪರವಾಸು ಅದನ್ನ ಇಸ್ಕೊಂಡು ಹೌದಾ ನಿನ್ನ ನಾನು ಸಾಯಿಸ್ತೀನಿ ಅಂತ ಹೇಳಿ ಬಿಲ್ಲು ಬಾಣನ ಎತ್ಕೊಳ್ತಾನೆ. ಅಷ್ಟೆಲ್ಲ ಆ ಕಡೆಯಿಂದ ಸೌಂಡ್ ಬರುತ್ತೆ, ಯಾರೋ ಕೆಮ್ಮ ಥರ ಸೌಂಡ್ ಬರುತ್ತೆ. ಆವಾಗ ಇವನು ಪರವಾಸು ಏನು ಮಾಡ್ತಾನೆ ಅಂದರೆ ಯಾರೋ ಒಬ್ಬರು ಬಂದರು ಅಂದ್ಕೊಂಡು ಅವನೇನು ಮಾಡ್ತಾನೆ ಅಂದರೆ ಆ ಒಂದು ಬಿಲ್ಲು ಬಾಣದ ಗುರಿನ ಆ ಸೈಡ್ ಬಿಡ್ತಾನೆ, ಅಲ್ಲಿ ಯಾವ ಕಡೆ ಸೌಂಡ್ ಕೇಳಿಸ್ತೋ ಆ ಸೈಡ್ ಬಿಡ್ತಾನೆ. ಆವಾಗ ಅವ್ರಿಗೆ ಗೊತ್ತಾಗೋಗುತ್ತೆ ಸಡನ್ನಾಗಿ ಅವನು ಹೊಡೆದಿದ್ದು ಅನಿಮಲ್ಗಲ್ಲ, ಅವನು ಹೊಡೆದಿದ್ದು ಅವ್ರ ಅಪ್ಪ ರಾಬಿಯನ್ಗೆ ಅಂತಲೇ ಗೊತ್ತಾಗೋಗುತ್ತೆ. ಆ ಒಂದು ಬಿಲ್ಲು ಬಂದ ಏನಾಗುತ್ತೆ ಅಂದರೆ ರಾಬಿಯಂಗೆ ಹೋಗಿ ಚುಚ್ಚಿಕೊಳ್ಳುತ್ತೆ. ಅಲ್ಲಿ ರಾಬಿಯ ಸತ್ತೋಗ್ತಾನೆ. ಅಲ್ಲಿ ರಾಬಿಯ ಸತ್ತಿದ ತಕ್ಷಣ ವಿಷಯ ಪರವಾಸುಗಾಗಿರ್ಬೋದು ವಿಶಾಖಗಾಗಿರ್ಬೋದು ಎಲ್ಲರೂ ನೋಡಿಬಿಡ್ತಾರೆ. ಆಗ ಅರ್ವಾಸು ಏನು ಮಾಡ್ತಾನೆ ಅಂದರೆ ತುಂಬ ಅಳ್ತಾ ರಾಬಿಯನ ಹತ್ರ ಕೂತಿರ್ತಾನೆ. ಆವಾಗ ಪರವಾಸು ಇದ್ದವನು ಅರ್ವಾಸುಗೆ ಹೇಳ್ತಾನೆ, ನಾನೇನು ಅಂದ್ಕೊಂಡೆ ಅಂದರೆ ಯಾವುದೋ ಒಂದು ಪ್ರಾಣಿ ಅಂದ್ಕೊಂಡು ನಾನು ಸಾಯಿಸ್ದೆ, ನಂಗೆ ನಮ್ಮಪ್ಪ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿ ಪರವಾಸು ಹೇಳ್ತಾನೆ. ಆಗ ಪರವಾಸು ಮತ್ತೆ ಹೇಳ್ತಾನೆ, ನಾನು ಇವಾಗ ಮತ್ತೆ ಹೋಮ ಯಜ್ಞ ಮಾಡಬೇಕು ಅಂತ ಹೇಳಿ ಮತ್ತೆ ನಾನು ಹೋಗಬೇಕು, ಯಾರಿಗಾರು ನಮ್ಮಪ್ಪ ರಾಬಿಯ ಸತ್ತೋಗಿರೋ ಒಂದು ವಿಷಯ ಗೊತ್ತಾದರೆ ಎಲ್ಲರೂ ಈ ಒಂದು ಯಜ್ಞ ಅನ್ನೋದು ಇಷ್ಟು ವರ್ಷ ಕಷ್ಟಪಟ್ಟು ಆಗ್ತಿರೋ ಯಜ್ಞನೇ ಸ್ಟಾಪ್ ಆಗೋಗುತ್ತೆ, ಅದಕ್ಕೆ ಏನೇನೆಲ್ಲ ಅಪ್ಪನ ಸಂಬಂಧಪಟ್ಟಿದ್ದು ಏನೇನೆಲ್ಲ ವಿಷಯ ಇದೆಯೋ ಎಲ್ಲ ನೀನೇ ಮಾಡಿ ಮುಗಿಸು ಅಂತ ಹೇಳಿ ಪರವಾಸು ಅರ್ವಾಸುಗೆ ಹೇಳ್ತಾನೆ. ಅದನ್ನು ಕೇಳಿದ ತಕ್ಷಣ ವಿಶಾಖ ಹೇಳ್ತಾಳೆ ಅರ್ವಾಸುಗೆ, ಬೇಡ ಅರ್ವಾಸು ನೀನೇನು ಮಾಡೋಕ್ಕೆ ಹೋಗಬೇಡ, ಯಾಕೆ ಅಂದರೆ ಅವರಪ್ಪನ ಸಾಯಿಸಿರೋದು ಪರವಾಸು ಅಂದರೆ ರಾಬಿಯನ್ ಸಾಯಿಸಿರೋದು ಪರವಾಸು ಆಗಿರೋದ್ರಿಂದ ಈ ಒಂದು ಎಲ್ಲ ರಿಚುವಲ್ಸ್ನು ಸಹ ಪರವಾಸುನೇ ಮಾಡಬೇಕೇ ಹೊರತು ನೀನು ಮಾಡಬೇಡ, ನಿನ್ನ ಮೇಲೆ ಆ ಹೊಣೆ ಹಾಕೋಬೇಡ ಅಂತ ಹೇಳಿ ವಿಶಾಖ ಹೇಳ್ತಾಳೆ. ಆಗ ಪರವಾಸು ಹೇಳ್ತಾನೆ, ಇಲ್ಲ ಅರ್ವಾಸು ನೀನೇ ಮಾಡಬೇಕು, ಯಾಕೆಂದರೆ ನನಗೋಸ್ಕರ ತುಂಬ ಜನ ಕಾಯ್ತಿದ್ದಾರೆ, ಯಜ್ಞ ಮಾಡಬೇಕು ಅಂತ ಹೇಳಿ ತುಂಬ ಜನ ಕಾಯ್ತಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ನಾನು ಇಲ್ಲಿಗೆ ಬಂದಿರೋ ವಿಷಯ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋ ಅಷ್ಟಲ್ಲಿ ನಾನು ಅಲ್ಲಿಗೆ ಹೋಗಬೇಕು, ಸೊ ನಮ್ಮಪ್ಪನ ಕಾರ್ಯ ಏನೇನೆಲ್ಲ ಇದೆಯೋ ಎಲ್ಲ ನೀನೇ ಮಾಡಿ ಮುಗಿಸು, ನನ್ನ ಸ್ಥಾನ ನಿನಗೆ ಕೊಡ್ತೀನಿ, ನೀನೇ ಮಾಡಿ ಮುಗಿಸು, ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಕೊಡು ಅಂತ ಹೇಳಿ ಪರವಾಸು ಏನು ಮಾಡ್ತಾನೆ ಅಂದರೆ ಆ ಒಂದು ಅರ್ವಾಸುಗೆ ಒಂದು ವಿಷಯನೆಲ್ಲ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ, ಯಜ್ಞ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇದಾದಮೇಲೆ ಅರ್ವಾಸುಗೆ ತುಂಬ ಬೇಜಾರಾಗಿ ಅರ್ವಾಸು ಏನು ಮಾಡ್ತಾನೆ ಅಂದರೆ ಆಗಿದ ತಕ್ಷಣ ಅರ್ವಾಸು ಏನು ಮಾಡ್ತಾನೆ ಅಂದರೆ ಅವ್ರ ಅಪ್ಪನ ಕಾರ್ಯ ಎಲ್ಲ ಮುಗಿಸ್ಬೇಕು ಅಂತ ಹೇಳಿ ಅವನ ಆ ಕಡೆ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಪರವಾಸು ಅವನು ಯಜ್ಞ ಮಾಡ್ತಿದ್ನಲ್ಲ ಆ ಒಂದು ಜಾಗಕ್ಕೆ ಹೋಗಬೇಕು ಅಂತ ನಿಧಾನಕ್ಕೆ ಕಾಡಲ್ಲಿ ನಡ್ಕೊ ಹೋಗ್ತಿರ್ಬೇಕಾದ್ರೆ ಅವನಿಗೆ ಸಡನ್ನಾಗಿ ಬ್ರಹ್ಮ ರಾಕ್ಷಸ ಎಂಟ್ರಿ ಕೊಡುತ್ತೆ. ಬ್ರಹ್ಮ ರಾಕ್ಷಸ ಎಂಟ್ರಿ ಕೊಟ್ಟು ಅದೇನು ಮಾಡುತ್ತೆ ಅಂದರೆ ನನಗೆ ಒಂದು ಮೋಕ್ಷ ಕೊಡು, ಮುಕ್ತಿ ಕೊಡು ಅಂತ ಹೇಳಿ ಪರವಾಸುನ ಕೇಳ್ತಿರುತ್ತೆ. ಅದಕ್ಕೆ ಪರವಾಸು ಏನೂ ಕೂಡ ರಿಪ್ಲೈ ಮಾಡಲ್ಲ, ನಾನ್ಯಾಕೆ ನಿಮಗೆ ಮೋಕ್ಷ ಕೊಡಬೇಕು ಅಂತ ಅವನು ಸುಮ್ಮನೆ ಆಗೋಗ್ತಾನೆ. ಆಗ ಆ ಒಂದು ಬ್ರಹ್ಮ ರಾಕ್ಷಸ ಹೇಳುತ್ತೆ, ಏನು ಅಂದರೆ ನಾನು ನಿಮಗೆ ಒಬ್ಬ ತಮ್ಮನ ಥರ, ಯಾಕಂದರೆ ನನಗೆ ರಾಬಿಯಾನೇ ನನಗೆ ಒಂದು ಜನ್ಮ ಕೊಟ್ಟಿರೋದು, ಅದಕ್ಕೆ ನಾನು ನಿಮಗೆ ತಮ್ಮನ ಥರ, ನನಗೆ ಮುಕ್ತಿ ಕೊಡ್ಸೋ ನಿಮ್ಮ ಜವಾಬ್ದಾರಿ ಅಂತ ಹೇಳುತ್ತೆ. ಅದಕ್ಕೆ ಆ ಒಂದು ಬ್ರಹ್ಮ ರಾಕ್ಷಸ ಹೇಳಿದಾಗೆಲ್ಲ ಈ ಒಂದು ಪರವಾಸು ಏನಂತಾನೆ ಅಂದರೆ ಅವನು ಜಸ್ಟ್ ಇಗ್ನೋರ್ ಮಾಡ್ತಾನೆ. ಇಗ್ನೋರ್ ಮಾಡಿ ಅವನು ಹೇಳ್ತಾನೆ, ನನಗೆ ಯಾವ ಒಂದು ಅಣ್ಣನೂ ಇಲ್ಲ ತಮ್ಮನೂ ಅಲ್ಲ, ನನಗೆ ಯಾರೂ ಕೂಡ ಬೇಕಾಗಿಲ್ಲ ಅಂತ ಹೇಳಿ ಅವನು ಹಾಗೆ ನಡ್ಕೊ ಹೋಗ್ತಿರ್ತಾನೆ. ಆದರೂ ಸಹ ಈ ಒಂದು ಬ್ರಹ್ಮ ರಾಕ್ಷಸ ಬಿಡಲ್ಲ, ನನಗೆ ಮುಕ್ತಿ ಕೊಡಿಸು, ನನಗೆ ಮೋಕ್ಷ ಕೊಡಿಸು ಅಂತ ಹೇಳಿ ಅದು ಕೇಳ್ತಾನೆ ಇರುತ್ತೆ. ಆದರೂ ಇವನು ರೆಸ್ಪಾಂಡ್ ಮಾಡ್ರಂಗೆ ಹೋಗ್ತಾ ಇರ್ತಾನೆ. ಆಗ ಇನ್ನೇನು ಯಜ್ಞ ಮಾಡುವಂಥ ಒಂದು ಜಾಗ ಸಿಗ್ತಾ ಇರುತ್ತೆ. ಆವಾಗ ಪರವಾಸು ಹೇಳ್ತಾನೆ, ಈ ಒಂದು ಯಜ್ಞ ಕುಂಡಲದೊಳಗಡೆ ಯಾರೂ ಕೂಡ ಏನು
ಮೋಕ್ಷ ಸಿಗದೆ ಇರೋ ವ್ಯಕ್ತಿ ಯಾರು ಕೂಡ ಅಲ್ಲಿಗೆ ಬರಂಗಿಲ್ಲ, ನೀನು ಅದೊಳಗಡೆ ಬಂದರೆ ನೀನು ಸುತ್ತ ಬೂದಿ ಆಗೋಗ್ತೀಯಾ, ಯೋಚನೆ ಮಾಡು ಅಂತ ಹೇಳಿದ ತಕ್ಷಣ ಅವನು ಪರವಾಸು ಯಜ್ಞದ ಹತ್ರ ಹೋಗ್ತಿರ್ತಾನೆ. ಅಲ್ಲೇ ಬ್ರಹ್ಮರಾಕ್ಷಸ ಹಿಂದೆನೆ ಹುಡುಕೋಬಿಡುತ್ತೆ. ಇದಾಗಿದ ತಕ್ಷಣ ಬ್ರಹ್ಮರಾಕ್ಷಸಂಗೆ ತುಂಬ ಬೇಜಾರಾಗಿ ಅದು ಮುಕ್ತಿಗೋಸ್ಕರ ಹಂಬಲಿಸ್ತಾ ಇರುತ್ತೆ ಬ್ರಹ್ಮರಾಕ್ಷಸ ಅನ್ನೋರು. ಇದೆಲ್ಲ ಆಗಿದ ತಕ್ಷಣ ಇದಾದಮೇಲೆ ಬ್ರಹ್ಮರಾಕ್ಷಸ ಅಲ್ಲಿಂದ ಹೊಂಟೋಗುತ್ತೆ. ಅಷ್ಟರಲ್ಲಿ ಅರ್ವಾಸು ರಾಬಿಯನ್ ಕಾರ್ಯೆಲ್ಲ ಮುಗಿಸಿ ಅವನ ಮನೆ ಹತ್ರ ಹೋಗ್ತಾನೆ. ಮನೆ ಹತ್ರ ಹೋಗಿ ನೋಡಿದಾಗ ಅಲ್ಲಿ ವಿಶಾಖನೂ ಇರಲ್ಲ, ಯಾರೂ ಇರಲ್ಲ. ಅವನೇನು ಮಾಡ್ತಾನೆ, ಮೇ ಬಿ ವಿಶಾಖ ಒಂದು ಯಜ್ಞ ನೋಡಕ್ಕೆ ಹೋಗಿರ್ಬೋದು ಅಂದ್ಕೊಂಡು ಆ ಯಜ್ಞ ಕಂಡಕ್ಟ್ ಆಗ್ತಿರುತ್ತಲ್ಲ ಆ ಒಂದು ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಹೋದರೆ ಅವರು ಯಜ್ಞ ಮಾಡ್ತಿರ್ತಾರೆ, ಯಾರೂ ಕೂಡ ಅರ್ವಾಸು ಬಂದಿದ್ದನ್ನ ಯಾರೂ ಕೂಡ ನೋಡಿರಲ್ಲ. ಅಷ್ಟಲ್ಲಿ ಸಡನ್ನಾಗಿ ಪರವಾಸು ನೋಡಿಬಿಡ್ತಾನೆ. ಪರವಾಸಿಗೆ ನೋಡಿದ ತಕ್ಷಣ ತುಂಬ ಭಯ ಆಗೋಗುತ್ತೆ, ಯಾಕೆ ಅಂದರೆ ರಾಬಿಯನ್ ಸಾಯಿಸಿರೋದೇ ಪರವಾಸು, ಅದು ಗೊತ್ತಿರೋದು ಬರೀ ವಿಶಾಖಂಗೆ ಮತ್ತು ಅರ್ವಾಸುಗೆ, ಇಬ್ಬರಿಗೆ ಅದು ಗೊತ್ತಿರೋದು. ಅದಕ್ಕೆ ಎಲ್ಲಿ ಒಂದು ವಿಷಯನ ಎಲ್ಲರಿಗೂ ಸ್ಪ್ರೆಡ್ ಮಾಡಿಬಿಡ್ತಾನೋ ಅಂತ ಅವನಿಗೆ ಫುಲ್ ಭಯ ಆಗೋಗುತ್ತೆ. ಭಯ ಆಗಿದ ತಕ್ಷಣ ಅವನು ಅರ್ವಾಸು ಮೇಲೆ ಜೋರಾಗಿ ರೇಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪರವಾಸು. ಆಗ ಅವನಿಗೆ ತುಂಬ ಬೇಜಾರಾಗೋಗುತ್ತೆ ಅರ್ವಾಸುಗೆ. ಆಗ ಅರ್ವಾಸು ಹೇಳ್ತಾನೆ, ನಾನು ಈ ಥರ ಮನೆಗೆ ಹೋಗಿದ್ದೆ, ಅಲ್ಲಿ ಯಾರೂ ಇರಲಿಲ್ಲ, ಅದಕ್ಕೆ ಬಂದಿದ್ದು ಅಂತ ಹೇಳಿ ಆಗ ಅಲ್ಲಿರುವಂಥ ಎಲ್ಲರಿಗೂ ಹೇಳ್ತಾನೆ, ಈ ಥರ ನಮ್ಮಪ್ಪ ಸತ್ತೋದ್ರು, ರಾಬಿಯಾ ಅನ್ನೋರು ಸತ್ತೋದ್ರು ಅಂತ ಹೇಳಿ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಅವರೇನು ಅಂದ್ಕೊಳ್ತಾರೆ ಅಂದರೆ, ಅವಾಗ ಪರವಾಸು ಹೇಳ್ತಾನೆ, ಈ ಥರ ಒಂದು ಯಜ್ಞ ಮಾಡ್ತಿದ್ದೀವಿ, ಇನ್ನೇನು ಕಂಪ್ಲೀಟ್ ಆಗೋ ಅಂಥ ಒಂದು ಟೈಮಲ್ಲಿ ಈ ಥರ ಯಾರಾದರೂ ಒಬ್ಬರು ಬಂದಿ ಡಿಸ್ಟರ್ಬ್ ಮಾಡೋದು ಸಹಜ, ಮೇ ಬಿ ಇಲ್ಲಿ ಅರ್ವಾಸು ಬಂದಿಲ್ಲ, ಅರ್ವಾಸು ಬದಲು ಯಾವುದೋ ಒಂದು ಆತ್ಮ ಬಂದು ಇವನ ಮೈ ಮೇಲೆ ಬಂದಿರ್ಬೋದು, ಅದಕ್ಕೆ ಇವನು ಈ ಥರ ಆಡ್ತಿದ್ದಾನೆ ಅಂತ ಎಲ್ಲ ಹೇಳ್ತಾನೆ. ಆವಾಗ ಎಲ್ಲರಿಗೂ ಅಲ್ಲಿರೋವಂಥವ್ರಿಗೆ ಎಲ್ಲರಿಗೂ ಕೋಪ ಬಂದು ಅವ್ರೇನು ಮಾಡ್ತಾರೆ ಅಂದರೆ, ಅರ್ವಾಸನ್ನ ಎಲ್ಲ ಅಲ್ಲಿ ಸೋಲ್ಜರ್ಸ್ ಆಗಿರ್ಬೋದು, ಸೇನ್ಸ್ ಆಗಿರ್ಬೋದು, ಎಲ್ಲ ಏನು ಮಾಡ್ತಾರೆ ಅಂದರೆ ಅರ್ವಾಸನ್ನ ನೂಕಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿಂದ ಅರ್ವಾಸನ್ನ ಕಳಿಸ್ಬಿಡ್ತಾರೆ ಆಚೆ. ಇಷ್ಟು ಆ್ಯಕ್ಟ್ 2 ಕಂಪ್ಲೀಷನ್ ಆಗುತ್ತೆ. ಸೊ ನಾನು ಆ್ಯಕ್ಟ್ 3 ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.